ಅಪ್ಪ ಸಂತಾಗಿದ್ದೀರಾ? ಅಣ್ಣ, ಅಕ್ಕ, ಏನು ಮಾಡ್ತಿದ್ದೀರಿ? ಲೋ, ಹಳ್ಳಿ ಕಟ್ಟದಾಗ ಬರೋ ಬಡ್ಡಿಯವ ರಾಜಕಾರಣ ಶುರು ಆಗದೆ. ಇದು ಸಕ್ಕರೆ ನಾಡು ಮಂಡ್ಯ. ಇಲ್ಲಿನ ಜನರ ಭಾಷೆ ಹೊರಟಾದರೂ ಮನಸ್ಸು ಮಾತ್ರ ಬೆಣ್ಣೆ ಥರ ಮೃದು. ಇಲ್ಲಿನ ಜನಗಳಿಗೆ ರಾಜಕಾರಣವೇ ಬದುಕು, ರಾಜಕೀಯವೇ ಉಸಿರು. ನಮ್ಮೂರು ಜನ ಬೇರೆ ಎಲ್ಲನೂ ಮರ್ತ್ಬಿಡ್ತಾರೆ, ಬೇಕಾದ್ರೆ ಉಸಿರಾಡೋದು ಮರ್ತ್ಬಿಡ್ತಾರೆ. ಆದರೆ ಕನ್ನಡ ಭಾಷೆ ಮಾತಾಡೋದು, ರಾಜಕಾರಣ ಮಾತಾಡೋದು ಎರಡನ್ನೂ ಕೂಡ ಯಾವುದೇ ಕಾರಣಕ್ಕೂ ಬುಡಿಯಕ್ಕಿಲ್ಲ. ಇಲ್ಲಿನ ಜನಗಳಿಗೆ ರಾಜಕಾರಣಿಗಳು ಕನ್ನಡ ಭಾಷೆ ಅಂತ ಅಂದರೆ ಮತ್ತು ಜನಗಳಿಗೂ ಕೂಡ ಸ್ಯಾನೆ ಲವ್. ಆ ಕಾರಣಕ್ಕೆ ಮಂಡ್ಯ ಅಂದರೆ ಇಂಡಿಯಾನೂ ಕೂಡ ತಿರುಗಿ ನೋಡೋಂಗೆ ಮಾಡ್ತಾರೆ. ಕಳಸರಿ ಚುನಾವಣೆ ಆದಾಗ ಸುಮಕ್ಕುಂಗೂ ನಿಖಿಲ್ ಅಣ್ಣಂಗೂ ಏನು ಟಕಾಫಾರು ಫೈಟು ಅಂದರೆ, ಹಳ್ಳಿ ಕಟ್ಟೆ ಹೋಗ್ಲಿ, ಹೋಟ್ಲ ಹತ್ರಕ್ಕೆ ಹೋಗ್ಲಿ, ಗದ್ದೆ ಬಯಲಿಗೆ ಹೋಗ್ಲಿ, ಹೊಲ್ದ ಹತ್ರಕ್ಕೆ ಹೋಗ್ಲಿ, ಬರೀ ರಾಜಕಾರಣ. ಈ ಸರಿ ಸ್ವಲ್ಪ ಡಿಫ್ರೆಂಟು. ನಿಖಿಲ್ ಅಣ್ಣರಪ್ಪ ಕುಮಾರಸ್ವಾಮಿ JDS BJP ಮೈತ್ರಿ ಪಕ್ಷದಲ್ಲಿ ಬಂದವ್ರೆ, ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಚಂದ್ರು ಬಂದವ್ರೆ. ಇಬ್ಬರೂ ಕೂಡ ಶತಾಯ ಗತಾಯ ಗೆಲ್ಸ್ಕೋಬೇಕು ಅಂತೇಳಿ ಅವ್ರವ್ರ ಪಕ್ಷದವರು ಹೋರಾಟಕ್ಕೆ ನಿಂತವ್ರೆ. ಇದ್ರ ನಡುವೆ ನಮ್ಮ ಸುಮಕ್ಕನ ಸಪೋರ್ಟ್ ಯಾರಿಗೆ ಇನ್ನೂ ಕೂಡ ಗೊತ್ತಾಯ್ತಿಲ್ಲ. ಹಾಗಾಗಿ ಮಂಡ್ಯದ ಜನ ಏನು ಮಾಡ್ತಾರೆ, ಕಾವೇರವ್ವ ಏನು ಮಾಡ್ತಾಳೆ, ಕಾವೇರಿ ತಾಯಿ ಯಾರನ್ನ ನೀರೊಳಗಡೆ ಮುಳುಗಿಸ್ತಾಳೆ, ಯಾರನ್ನ ಮೇಕಿರ್ತಾಳೆ ಗೊತ್ತಿಲ್ಲ. ಬಟ್ ಮಂಡ್ಯದ ಜನರು ಮನಸ್ಸಲ್ಲಿ ಏನದೇನದ ಬರೀ ತಿಳ್ಕೊಳ್ಳಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರು, ಮಂಡ್ಯ, ಮೈಸೂರು ಹಾಗೂ ರಾಜ್ಯದ ಇತರೆ ಜಿಲ್ಲೆಗಳು ಸೇರಿದಂತೆ ತಮಿಳುನಾಡಿಗೂ ಕೂಡ ನೀರುಣಿಸುವಂತಹ ಬರೋಬ್ಬರಿ 2-2.5 ಕೋಟಿ ಜನರು ಕಾವೇರಿ ಮಾತೆಯನ್ನು ತಮ್ಮ ಕಣ್ಣಿಗೆ ಹೊತ್ತುಕೊಂಡು ಕುಡಿಯುವಂತಹ ಕನ್ನಂಬಾಡಿ ಅಣೆಕಟ್ಟೆ ಇರುವ KRS ಗ್ರಾಮದಲ್ಲಿದ್ದೀರಿ. ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲೊಂದಷ್ಟು ಮಂದಿ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸುವಂಥ ಕೆಲಸಕ್ಕೆ ಮುಂದಾಗ್ತೀನಿ. JDS ಅಥವಾ ಕಾಂಗ್ರೆಸ್ ಪಕ್ಷ? JDS. ಯಾಕೆ ಸರ್ JDS? JDS ಒಳ್ಳೇದು ಮಾಡ್ತಾರೆ, ಕಾವೇರಿ ನೀರಿಲ್ಲ, ಹಾಳು ಮಾಡಿದ್ರು ಇವರು ಕಾಂಗ್ರೆಸ್ನವರು, ಅದರಿಂದ JDS ಬಂದರೆ ನಮಗೆ ಒಳ್ಳೇದಾಯ್ತೆ. ಕುಮಾರಸ್ವಾಮಿ ಯಾವ ವರ್ಷನೂ ನಮ್ಮ KRS ನೀರಿಲ್ಲ ಅನ್ನೋ ಮಾಡಿರಲಿಲ್ಲ ಅವನು. ಇವರು ಕಾಂಗ್ರೆಸ್ನವ್ರು ಬಂದಾಗೆಲ್ಲ ನೀರಿರಲ್ಲ, ಹಿಂಸೆ, ಅದರಿಂದ 400 ರೂಪಾಯಿ ಲಾಸ್. ಇವರು ಮಳೆರಾಯ ಕಣ್ಣು ತೋರಿಸ್ಬೇಕು. ಇಲ್ಲ, ಯಾವಾಗ್ಲೂ ಅವ್ರು ಇದ್ದಾಗ JDS ಸಮಧಿಯಾಗಿ ಒಯ್ದಿತ್ತು. ಈ ಸತಿ ಎಲ್ಲ ಪಾಲ್ಗಡಿಕೊಂಡು ಕುಂತಾರೆ, ಹಳ್ಳಿಗಿಂತ ಹೆಚ್ಚಾಗ್ಬಿಡದೆ. ಹತ್ರ ತಾಳ್ ಮಾಡಬಾಯಿ. ಈ ಕಾಂಗ್ರೆಸ್ ಪಕ್ಷ ಬಂದು KRS ನೀರ ರಾತ್ರಿ ಹೊತ್ತು ಕದ್ದಿ ನೀರು ಬಿಟ್ರು, ನಾವು ಒಣಗ್ತಾವಿ. ಓ, ದನ ಕರಿಗೆ ಮೇವಿಲ್ಲ, ಹುಲ್ಲಿಲ್ಲ, ಹಿಂಗೆ ಬಂದು ಹಿಂಗೆ ಕುಂತ್ಕಂಡೆ ಬಿಸಿಲು ಅವ ತಡಿ ಕಾಯ್ತಾರೆ. ಏನಕ್ಕೆ ಕಾಂಗ್ರೆಸ್ಸು? ನಮ್ಗೆ JDS ಬರಬೇಕು. ನಾವು ಕುಮಾರಸ್ವಾಮಿ ಆಗ್ತೀವಿ. ಕುಮಾರಸ್ವಾಮಿ ಯಾಕೆ ಸರ್? ಕುಮಾರಸ್ವಾಮಿ ಅವರು ಅವ್ರನ್ನ ನಾವು ಎಲ್ಲಿ ಅಡ್ಡೆ ಹಾಕಿದ್ರು, ಕೈ ಅಡ್ಡೆ ಹಾಕಿದ್ರು ನಿಲ್ಲಿಸ್ತಾರೆ, ಸ್ಪಂದಿಸ್ತಾರೆ. ಅವರು ಮುಖ್ಯಮಂತ್ರಿ ಆದಾಗಲೇ ಸ್ಪಂದಿಸೋರೆ. ನಿನ್ನ ಮಂಡ್ಯ ಜಿಲ್ಲೆಗೋಸ್ಕರ ಏನೇನೋ ಮಾಡೋರೆ, ಕೆಲಸ ಕಾರ್ಯಗಳು ಮಾಡೋರೆ. ಈಗ ಲೋಕಸಭೆ ಸೇರಿದ್ರೆ ಇನ್ನೂ ಅನುಕೂಲ ಆಯ್ತದೆ. ಮೋದಿಯಿಂದ ಯಾವುದೇ ಒಂದು ನಮಗೆ ಸಹಕಾರ ಬೇಕಾದ್ರೆ ತಂದೆ ಕೇಂದ್ರದಿಂದ ಮಾಡಿಕೊಡ್ತಾರೆ, ಅವ್ರನ್ನೇ ಗೆಲ್ಲಿಸ್ತೀವಿ. ಅವತ್ತಿಂದ ನಮ್ಮ ಅಪ್ಪನ ಕಾಲದಿಂದ ದಳನೆ, ಅದರಿಂದ ಅವ್ರು ಯಾರು ಕೈ ಕಾಂಗ್ರೆಸ್ಸು ಅವತ್ತು ಮಾಡಿದ್ರು ಅಣ್ಣನ ಅರ್ಥ ಪಡ್ಕಂದ್ರ ಅಂದರೆ ಈಗ ನಮಗೆ ದಳನೆ. ಅವತ್ತಿಂದ ಒಂದಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ಸರ್ಕಾರ ಅಂತ ಅಂತಾರಲ್ಲ, ಅಂದರೆ ನಮಗೆಲ್ಲ ಹೆಂಗಸ್ರಿಗಾಯ್ತು. ಹೆಂಗಸ್ರು ಮಾಡಿದ್ರು, ಈಗ ಅದೇ ಹೆಂಗಸ್ರು ಸ್ಟೋರು, ಗಂಡಸರು ಬಾರು. ಅರ್ಥ ಮಾಡ್ಕೊಳ್ಳಿ, ಹೆಂಗಸ್ರು ಸ್ಟೋರು, ಗಂಡಸರು ಬಾರು. ಹಂಗಾಯ್ತಾ ಜೀವನ ಆ ಮೋದಿ ಮಾಡಿದ್ದು. ಬಸ್ಸು ನಿಮ್ಗೂ ಏನಾದ್ರು ಯೋಜನೆ ಬೇಕು ಅಂತ ಅನಿಸ್ತಿತ್ತಾ? ಏನೇ ಬೇಡಪ್ಪ, ಬಡವ್ರಿಗೆ ಬಗ್ಗರಿಗೆ ಅನುಕೂಲ ಆಗಲಿ ಸಾಕು, ನಮ್ಗೇನೇ ಬೇಡಿ. ಕುಮಾರಸ್ವಾಮಿ ಅವ್ರಿಗೆ ಸರ್. ಸರ್ ಕುಮಾರಸ್ವಾಮಿ ಯಾಕೆ? ನಮ್ಮ ಫೇವ್ರೇಟ್ ಅವರು, ನಾವು ಅವ್ರಿಗೆ ಓಟ್ ಹಾಕೋ. ಸರ್ ನಿಮ್ಮ ಓಟ್ ಯಾರಿಗೆ ಸರ್? ನಾವು ಕುಮಾರಸ್ವಾಮಿ. ಕುಮಾರಸ್ವಾಮಿ ಯಾಕೆ ಸರ್? ನಮಗೂ ಸಾಲ ಮನ್ನಾ ಮಾಡೋರೆ ಅವರಂತ, ನಮ್ಗೆ ಸಖತ್ ಅಭಿಮಾನ, ಅವ್ರಿಗೆ ಓಟ್. ನಮಗೆ ಕುಮಾರಸ್ವಾಮಿ ಅವರು ಹೆಲ್ಪ್ ಇದೆ, ಅವರಿಂದ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಮಾಡ್ತಿದ್ದೆ. ಬಟ್ ಕಳೆದ ಬಾರಿ ದಳದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ರು ಸರ್, ಸೋತರು. ಇದ್ರ ಕಾರಣದಿಂದ ಏನಾದ್ರು ಎಲ್ಲ ಸಪೋರ್ಟ್ ಮಾಡಲಿಲ್ಲ, ಅದರಿಂದ ಸೋತಿದ್ದಾರೆ. ಈ ಥರ ಗ್ಯಾರಂಟಿ ಮೋದಿಯವರು ಬೇಕು ನಮ್ಮ ರಾಷ್ಟ್ರದ ಬಲಿಷ್ಠ ಸ್ಥಾನಕ್ಕೆ. ಅವರೇ ಮೋದಿಯವರೇ ಬೇಕು. ಅಂದರೆ ಮೋದಿ ಕಾರಣಕ್ಕಾಗಿ ನೀವು JDS ಪಕ್ಷಕ್ಕೆ? ನಾವು ಇರೋದೇ JDS, ಆದರೂ ಸೆಂಟ್ರಲ್ಗೆ ಮೋದಿಯವ್ರು ನೋಡಿ. ನಮ್ಗೆ ಇಲ್ಲಿ ಯಾರು ನಿಂತರೂ BJPಯಿಂದ JDSಯಿಂದ ನಿಂತ್ಕೊಳ್ಳಿ, ಅವ್ರಿಗೆ ಹಾಕೋದು. ಕಾಂಗ್ರೆಸ್ಗೆ? ಕಾಂಗ್ರೆಸ್ ಯಾಕೆ? ಮೊದಲಿಂದ ಅದೇ ಅಲ್ವಾ, ಅದಕ್ಕೆ ಮೋಸ ಮಾಡಬಾರ್ದಂತ. ಕುಮಾರಸ್ವಾಮಿ ಅವ್ರಿಗೆ ಹಾಕ್ತೀನಿ. ಯಾಕೆ? ಯಾಕೆ ಅಂತಂದರೆ ಈಗ ನಮ್ಮ ಮಟ್ಟದಲ್ಲಿ 3-4 ಜನ ಅವಿ, ಅವ್ರಿಗೆ ಗೈಡ್ ಹಾಕ್ತೀವಿ, ಇವ್ರಿಗೆ ಗೈಡ್ ಹಾಕ್ತೀವಿ. ನಮಗೆ ಅಂದರೆ ಸಿದ್ದರಾಮಯ್ಯ 2000 ಅಂತ ಮಾಡಿಬಿಟ್ಟವನೇ,
ಇಲ್ಲ ಅದನ್ನೇ ಹಿಡ್ಕರೋದು ಮೋದಿನ ಹಿಡ್ಕರೋದು ಏನು ನಮ್ಗೆ ಅರ್ಥನೇ ಆಯ್ತಾ ಇಲ್ಲ. ನನಗೆ ಕೆ ಆರ್ ನಗರದ ಹೆಬ್ಬಾಳು ಗ್ರಾಮದ ಟಿ ಅಂಗಡಿ ಸಮೀಪದಲ್ಲಿದ್ದೀನಿ, ಬನ್ನಿ ಮಾತಾಡ್ತಾ ಹೋಗೋಣ. ಬರೀ ನೋಡಿ ಸ್ವಾಮಿ, ಇವಾಗ ನಾವು 5 ಗ್ಯಾರಂಟಿ ಕೊಟ್ಟವ್ರೆ ಕಾಂಗ್ರೆಸ್ನವರು, 5 ಗ್ಯಾರಂಟಿನೂ ಅವರು ಹೇಳ್ತಾರೇ ನಡ್ಕೊಂಡವ್ರೆ, ಅವರು 5 ಗ್ಯಾರಂಟಿಗಳು ಚಾಲ್ತಿ ಇಲ್ಲವೆ. ಆದ್ದರಿಂದ ಈ ಸಾರಿ ಪೂರ್ತಿ ಎಲ್ಲ ಸ್ಟಾರ್ ಚಂದ್ರು ಅವರಿಗೆ ನಮ್ಮ ಮತಗಳೆಲ್ಲ ಮಾಡ್ತೀವಿ ಸರ್. ಮೋದಿಜಿಗೆ ಸರ್, ಮೋದಿ ಯಾಕೆ ಸರ್ ದೇಶ ಒಳ್ಳೇದು ಮಾಡಿದಾರೆ, ವ್ಯಕ್ತಿ ನಮ್ಗೆ ಬೇಕೇ ಸರ್, ನಮಗೆ ಗ್ಯಾರಂಟಿ ಬೇಕಾಗಿಲ್ಲ, ವ್ಯಕ್ತಿತ್ವ ಬೇಕು ಸರ್ ನಮಗೆ, ಉಳಿಬೇಕು ನಮ್ಮ ಮೋದಿಜಿ ಬೇಕು ಸರ್ ದೇಶಕ್ಕೆ. ಕೆ ಆರ್ ನಗರದ ಅರಳಳ್ಳಿ ಎಂಬ ಗ್ರಾಮದ ಬಳಿ ಇದ್ದೀನಿ ಸರ್. ನಮಗೆ ಕುಮಾರಸ್ವಾಮಿಯಿಂದ ಹೆಲ್ಪ್ ಆಗಿದೆ, ಅದರಿಂದ ನಾವು ದಳಕ್ಕೆ ಹಾಕೋದು. ಈಗೆಲ್ಲ ಗಂಡಸರಿಗೆ ಬೆಲೆಯೇ ಇಲ್ಲ, ಎಲ್ಲ ದೇವಸ್ಥಾನದಲ್ಲಿ ಬರೀ ಲೇಡೀಸೇ. ಗಂಡಸರಿಗೆ ಏನಿಲ್ಲ, ಅಡುಗೆ ಮಾಡು ಓಡು, ಬ್ಯಾಗ್ ನೇರ ಹಾಕೋ ಓಡು, ಎಲ್ಲ ಏನು ಪ್ರಯೋಜನ? 60 ವರ್ಷದಿಂದ ಆಗಿರೋರಿಗೆ, 60 ವರ್ಷದಿಂದ ಆಗಿರೋರಿಗೆ ಒಂದು ಕುಂಟ 5 ವರ್ಷದವ್ರಿಗೆ ಅವ್ರು ಮಾಡಿದರೆ ಎಲ್ಪ ಸರಿಯಾಗೋದು, ಏನು ಪ್ರಯೋಜನ ಇಲ್ಲ. ಈಗ ನನಗೆ ಕೆ ಆರ್ ನಗರದ ಮತ್ತೊಂದು ಹಳ್ಳಿ ರಾಮಾಪುರದಲ್ಲಿದ್ದೀನಿ. ಇಲ್ಲಿನ ಜನರು ಏನು ಹೇಳ್ತಾರೆ ಬನ್ನಿ ಕೇಳೋಣ. JDS-ಗಾ ಅಥವಾ ಕಾಂಗ್ರೆಸ್ಗಾ? JDS-ಗೆ ಸರ್. JDS ಯಾಕೆ ಸರ್? BJP ಜೊತೆ ಸಮ್ಮಿಲನ ಆಗಿರೋದಕ್ಕೆ, ಮಿಲನ ಆಗಿರೋದಕ್ಕೆ. ನಾವು ಅವತ್ತಿಂದ JDS ಬೆಲ್ಟ್, ಆಗಿಂದ ಮಂಡ್ಯ ಡಿಸ್ಟಿಕ್ಕು. ನಾವು ಕುಮಾರಸ್ವಾಮಿ ಇರಗಂಟ JDS ಸರ್. ನಮ್ಮ ಮೋದಿಯವರ ಪಕ್ಷಕ್ಕೆ ಮತ್ತು ದೇಶ ಆಡಳಿತ ಯಾವ ರೀತಿಯಲ್ಲಿ ಐತೆ ಅದನ್ನು ಜನ ನೋಡಿ ಯಾವ ಪಕ್ಷಕ್ಕೆ ಮಾಡಬೇಕು. ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ನಮ್ಮ ದೇಶ ಮುಖ್ಯ. ಆದ್ದರಿಂದ ದೇಶ ನೋಡಿ ಇವತ್ತು ಕಾಂಗ್ರೆಸ್ ಬರಬೇಕಾ ಇಲ್ಲ BJP ಬರಬೇಕಾ ಜನ ತೀರ್ಮಾನ ಮಾಡ್ತಾರೆ. ನಮಗೆ ಮೇಲೆ ಆಡಳಿತ ಮೋದಿಯವ್ರ ಇಷ್ಟ ಸರ್. ನಾವು JDS BJP ಅಂತ ನಾವು ಹೇಳಿಕೆ, ನಾವು ಎರಡು ಕಮೆಂಡ್ ಆಗಿರೋದ್ರಿಂದ ನಾವು BJP ಮಾಡೋದು. ನಾವು ನೋಡ ಸರ್ ಮೈತ್ರಿಗೆ ಮಾಡೋದಂತ BJP ಇರೋದ್ರಿಂದನೇ ಇವತ್ತು ನಾವು ಸುರಕ್ಷಿತವಾಗಿರೋದು, ಅದರಲ್ಲೂ ಮೋದಿಯವ್ರ ಕಂಡ್ರೆ ನಮ್ಗೆ ಭಾಳ ಪ್ರೀತಿ, ಅದರಿಂದ BJP. ನನಗೆ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಮತ್ತಾರ ಏನು ಹೇಳ್ತಾರೆ ಕಾರಣ ಬನ್ನಿ. ಮಣ್ಣಿನ ಮಗ ಕುಮಾರಸ್ವಾಮಿ ಅವರು ಒಳ್ಳೆ ಮಂಡ್ಯನ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈಗ ಮುಂದಿನ ಏನೋ ಗೆದ್ದರೆ ಸಚಿವ ಸ್ಥಾನ ಸಿಗ್ತದೆ, ಕೃಷಿ ಇಲಾಖೆ ಸಚಿವ ಸ್ಥಾನ ಸಿಗ್ತದೆ, ಇಲ್ಲ ನೀರಾವರಿ ಸಚಿವ ಅಂತ ಹೇಳವ್ರೆ, ಅಡ್ವಾನ್ಸ್ ಮಾಡವ್ರೆ. ಅದರಿಂದ ಒಳ್ಳೆ ವ್ಯಕ್ತಿ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಯಾರ ಪರ ಒಲ ಇದ್ದಾರೆ, ಬನ್ನಿ ಕೇಳೋಣ. JDS ಯಾಕೆ ಸರ್? JDS ಸರ್ ಅಂದರೆ ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ವಕೀಲರ ಸಮಾಜ ಜಾಸ್ತಿ ಇದೆ. ವಕೀಲರ ಸಮಾಜ ಜಾಸ್ತಿ ಇರೋದ್ರಿಂದ ಒಂದು ಅವರು ಯಾರ್ದಕ್ಕೆ ಮನಸ್ಸು ಮಾಡ್ತಾರೆ ಅದು ಪಕ್ಷ ಕಾಂಗ್ರೆಸ್ ಸರ್. ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಜನಗಳಿಗೆ ಅನುಕೂಲ ಎಲ್ಲ ಥರ ಮಾಡಿದ್ದಾರೆ ಅವರು. ಸ್ಥಳೀಯವಾಗಿ ಇಲ್ಲಿ ಕಾಂಗ್ರೆಸ್ಸವರು ಬಾಬಣ್ಣ ಇದ್ದಾರೆ, ABI ರಮೇಶ್ ಬಾಬು ಬಂಡಿಜಿ ದೇವೇಗೌಡರು ಭಾಳ ಆಳೊಬ್ಬರು, ಅವ್ರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ಗೆ ಇದು ಮಾಡ್ತಾರೆ ಸರ್. ಬ್ರೇಕ್ನ ಬಳಿಕ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಕಂಡಿದ್ರು. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಶಾಸಕರಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಾಗಿತ್ತು. ಆದರೆ ಈ ಬಾರಿ ಫಲಿತಾಂಶ ವ್ಯತಿರಿಕ್ತ ಆಗಿದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕಾಂಗ್ರೆಸ್ ಪಕ್ಷ ಇದೆ, 1 ಮಾತ್ರ JDS ಪಕ್ಷದ ಶಾಸಕರಿದ್ದಾರೆ. ಆದರೂ ಕೂಡ ಈ ಬಾರಿ JDS BJPಯ ಮೈತ್ರಿಯ ಅಭ್ಯರ್ಥಿಯ ಬಗ್ಗೆ ಹೆಚ್ಚು ಒಲವು ಕಾಣ್ತಿದೆ. ಇನ್ನು ಶ್ರೀರಂಗಪಟ್ಟಣದ ಜನರು ಏನು ಹೇಳ್ತಾರೆ, ಇಲ್ಲಿನ ಮತದಾರರು ಯಾರ ಪರ ಇದ್ದಾರೆ, ಬನ್ನಿ ಕೇಳೋಣ. ನನಗ ಶ್ರೀರಂಗಪಟ್ಟಣದ ಕಾವೇರಿ ಸ್ನಾನಘಟ್ಟದ ಬಳಿ ಇದ್ದೀನಿ. ಇಲ್ಲಿ ಮತದಾರರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಯಾಕೆ ಸರ್, ಯಾವ ಕಾರಣ ಸರ್? ಸ್ಟಾರ್ ಚಂದ್ರು ಅವರು ಈಗ ಹೊಸದಾಗಿ ಎಲೆಕ್ಷನ್ ಬರ್ತಾ ಇದ್ದಾರೆ, ಆದಮೇಲೆ ಅವರು ಸ್ವಲ್ಪ ಅಂದರೆ ಜನಗಳಿಗೆ ಒಂದು ಏನೋ ಒಂದು ಅನುಕೂಲ ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಈಗ ಇವನ್ನೆಲ್ಲ ನೋಡಿದ್ದೀವಿ ಮೊದಲಿಂದನೂ, ಹೊಸ್ದಾಗ ಬರ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಓಟ್ ಹಾಕೋದು ಒಳ್ಳೇದು ಅಂತ ಸರ್. ಈ ಸತಿ BJPನೇ ಸರ್. ರೀಸನ್ ಹೇಳ್ಬೋದು ಸರ್? ಕೆಲಸ ನೋಡಿ ಕಾಣ್ತಾ ಇದೆ ಸರ್, ಇಂಡಿಯಾದಲ್ಲಿ ಏನು ಕೆಲಸ ಇದೆ ಕಾಣ್ತಾ ಇದೆ. ನಾನೀಗ ಶ್ರೀರಂಗಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಇಲ್ಲೊಂದಷ್ಟು ಮಂದಿ ಇದ್ದಾರೆ, ಅವ್ರು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್. BJP ಯಾಕೆ ಸರ್? ಯಾಕೆಂದರೆ ಇದು ಸರಿ ಇಲ್ಲ, ಕಾಂಗ್ರೆಸ್ ಸರಿ ಇಲ್ಲ, BJP ಆಗ್ತೀವಿ. ಗಡಿ ಕಾಯ್ತಾರೆ ಮೋದಿಯವರು, ಎಲ್ಲರ ಬಾಯಲ್ಲೂ ಅದೇ ಸುದ್ದಿ. ನಮ್ಮ ವೆಂಕಟರಮಣ ಗೌಡವರು ಬಂದು ಮೂಲತಃ ಮಂಡ್ಯದವರು, ಹಂಗಾಗಿ ನಮ್ಮದೇ ಸರ್ಕಾರ ಇದೆ, ಹಾಗೆ ಅಭಿವೃದ್ಧಿ ಪತನಕ್ಕೆ ನಮ್ಮದು ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಸರ್. ನಮ್ಮ ನಾಯಕರಾದ ದರ್ಶನ್ ಪುಟ್ಟಣ್ಣೆಯವರು ಅವರು ನಮಗೆ ಈಗ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ ಅವ್ರಿಗೆ ಕೊಡೋದು ಅಂತ ತೀರ್ಮಾನ ತಗೊಂಡಿದ್ದೀವಿ ರೈತ ಸಂಘದವ್ರು. ನಾವು ರೈತ ಸಂಘದಿಂದ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ನಾವು ದೇಶ ಅಭಿವೃದ್ಧಿ ಮಾಡುವಂಥ ಮೋದಿಯರ ದೇವೇಗೌಡರು ಇಬ್ಬರು ಎರಡು ಹುಲಿ ಸೇರಿದ್ದಾವೆ, ಆ ಹುಲಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ನಾವು ಯಾರು ಹೇಳು ಕುಮಾರಸ್ವಾಮಿ ಅವ್ರನ್ನ ಓಟ್ ಹಾಕ್ತೀವಿ, ಗೆಲ್ಲಿಸ್ಕತ್ತೀವಿ. ನಾವು ಮೋದಿ ಅಭಿಮಾನಿ,
ಅವ್ರಿಗೆ ಯಾರು ಸಪೋರ್ಟ್ ಮಾಡುವಂತಾರೆ, ಈ ದಡಗ್ ಸಪೋರ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಹಾಕಿ. ಕಾಂಗ್ರೆಸ್ ಕೊಡ್ತೀವಿ ನಮ್ಮ ಸರ್. ಕಾಂಗ್ರೆಸ್ ಯಾಕೆ ಅಂತ ಸರ್? ಯಾಕೆ ಅಂದರೆ ಈ ದೇಶದ ರೈತರು ಮಾಲೀಕರು, ಈ ದೇಶದ ಮಾಲೀಕರು ರೈತರು. ಆ ರೈತರನ್ನೇ ಡೆಲ್ಲಿಗೆ ಬರ್ದಂಗೆ ಈ ನಮ್ಮ ಪ್ರೈಮ್ ಮಿನಿಸ್ಟ್ರು ತಡೆದವ್ರೆ ಅಂತಂದರೆ ಯಾರು ಆಸ್ತಿ ಅದು? ಡೆಲ್ಲಿ ಪ್ರೈಮ್ ಮಿನಿಸ್ಟ್ರದ. ಅದರಿಂದ ಯಾವಾಗಲೂ ರೈತನಿಗೆ ಗೌರವ ಕೊಡುವಂಥ ದೇಶದಲ್ಲಿ ರೈತರು ಹೆಂಗೆ ಉಳ್ಕೊಳ್ಳೋಕೆ ಸಾಧ್ಯ? ನಾನೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಾಂಡವಪುರ, ಶ್ರೀರಂಗಪಟ್ಟಣ, ನಾಗಮಂಗಲ, KR ಪೇಟೆ ಈ ನಾಲ್ಕು ತಾಲೂಕುಗಳು ಕೂಡುವಂತಹ ಪಾಂಡವಪುರ ರೈಲ್ವೆ ನಿಲ್ದಾಣದ ಸರ್ಕಲ್ನಲ್ಲಿ ಇದ್ದೀನಿ. ಈ ಸಾರಿ JDS ಮತ್ತೆ BJP ಇರೋದ್ರಿಂದ ನಾವು JDS ಹಾಕ್ತೀವಿ. ಯಾಕೆ ಕುಮಾರಸ್ವಾಮಿ ಅವರು ಅಂದ್ರೆ ಕಷ್ಟದಲ್ಲಿ ಸ್ವಲ್ಪ ಆಗವ್ರೆ, ದೇವಸ್ಥಾನಕ್ಕೆ ಸ್ವಲ್ಪ ದುಡ್ಡು ಕೊಟ್ಟವ್ರೆ, ಅದಕ್ಕೋಸ್ಕರ ನಮ್ಮ ಮಾಡೋರ್ಗೆ ಮಾಡ್ಬೇಕಾನೆ. ಕಷ್ಟದಲ್ಲಿ ಆಗೋರಿಗೆ ಗುಡಿಗೆ ದುಡ್ಡು ಕೊಟ್ಟವ್ರೆ, ಅದಕ್ಕೋಸ್ಕರ. ಈಗಿನ ರಾಜಕೀಯ ಪರಿಸ್ಥಿತಿ ನೋಡ್ತಿರಲ್ಲ, ಯಾರು ಬೆಟರ್ ಅಂತ ಅನ್ಸು? ಬೆಟರ್ ಅಂದ್ರೆ ಮೋದಿ ಬೆಟರ್ ಅಂತ. ಯಾವ ಕಾರಣ? ಅವರು ನಮ್ಮ ದೇಶನ ಚೆನ್ನಾಗಿ ನೋಡ್ಕೋತಾರೆ, ಆಮೇಲೆ ಅವ್ರಿಗೆ ಜಾಸ್ತಿ ತಿಳುವಳಿಕೆ ಐತೆ ಅನ್ನೋ ಇದ್ರಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಮಹಿಳೆಯರನ್ನಾಗಿರ್ಬೋದು ಎಲ್ಲದರಲ್ಲೂ ಅವರು ತುಂಬ ನಾಲೆಡ್ಜ್ ಐತೆ, ಅವ್ರು ನಮ್ಮನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ನಮ್ಗನ್ಸುತ್ತೆ, ನಮಗೂ ಸಹಾಯ ಆಗೈತೆ ಅಂತ ನಾನು ಹೇಳಿ. ನಮ್ಮ ಮತ್ತೆ ಕಾಂಗ್ರೆಸ್ ಪರವಾಗಿ ಸರ್. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಸರ್ ಇಂದಿನ ಒಂದು 20-30 ವರ್ಷ ನೋಡಿದ್ರೆ ಅವ್ರ ವಿಜ್ಞಾನ ಆಗಿರ್ಬೋದು ಮತ್ತು ಸೈನಿಕ ಒಂದು ನೌಕೆ ಪಡೆಯಲಾಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದು ಹಂತಂತವಾಗಿ ಒಂದು ಭಾರತವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ತಂದಿದ್ದಾರೆ. ಆ ಅಭಿವೃದ್ಧಿ ಪಥ ತಂದಕ್ಕೆ ಜೊತೆಗೆ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿರಾ ಗಾಂಧಿ ಒಂದು ಸಂದರ್ಭದಲ್ಲಿ ಎಲ್ಲ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಹಸಿರು ಕಾರ್ಡ್ ಒಂದು ಮಾಡಿದ್ರು. ಎಲ್ಲ ಬಡವ್ರಿಗೆ ರೇಷನ್ ಹೋಗಲಿ, ಎಲ್ಲರ ಮನೆಗೂ ಆಹಾರ ಸಿಗಲಿ ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಇವತ್ತುವರೆಗೂ ಕೂಡ ಬಡವರು ನೆನೆಸ್ಕೋತಾರೆ. ಇವತ್ತು ಇಂದಿರಾ ಗಾಂಧಿ ಅಂದರೆ ಹಸಿರು ಕಾರ್ಡ್ ಅಂತ ನೆನೆಸ್ತಾರೆ. ಸೊ ಹಂಗಾಗಿ ಎಲ್ಲ ಸರ್ವ ಧರ್ಮ ಜಾತಿಗಳಿಗೆ ಸಮಾನವಾಗಿ ನೋಡೋದ್ರಿಂದ ಕಾರಣವಾಗಿ ಇವತ್ತು ಕೂಡ ನಾವು ಕಾಂಗ್ರೆಸ್ ಪರವಾಗಿ ನಾವು ವೋಟ್ ಮಾಡ್ತೀವಿ. ಸರ್ ಕುಮಾರಸ್ವಾಮಿ ಅವರಿಗೆ ಏನಕ್ಕೆ ಅಂತಂದರೆ ಮೊದಲನೇದಾಗಿ ಅವರೊಬ್ಬರು ರೈತರ ಮಗ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವ್ರು 14 ತಿಂಗಳ ಸರ್ಕಾರ ಮಾಡಿದಂಥ ಸಮಯದಲ್ಲಿ ಸುಮಾರು ಇಡೀ ದೇಶದಲ್ಲೇ ಯಾರೂ ಮಾಡದೇ ಇರೋಂಥ ಒಂದು ಕೆಲಸ ಮಾಡಿದ್ದಾರೆ. 38,000 ಕೋಟಿಯಷ್ಟು ರೈತರ ಸಾಲವನ್ನು ಮನ್ನೆ ಮಾಡಿದ್ದಾರೆ. ಯಜಮಾನ್ರೆ ಮಲಗಿದ್ರಾ? ಮಲ್ಕೊಳ್ಳಿ ಮಲ್ಕೊಳ್ಳಿ, ಏನಿಲ್ಲ, ಈಗ ಚುನಾವಣೆ ಬರ್ತೈತೆ, ನಿಮ್ಮ ಓಟ್ ಯಾರಿಗೆ ಅಂತ. ನಮ್ದು ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ಏನು ನಿದ್ಗಣ್ಣಲ್ಲೂ ಕುಮಾರಸ್ವಾಮಿ ಅಂತಿರಲ್ಲ, ಏನಕ್ಕೆ? ಅಣ್ಣ ನಮ್ದು ಕುಮಾರಸ್ವಾಮಿ ಓಟು. ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಮೋದಿನೇ ಬರಬೇಕು. ನಾವು ಆಲೆ 50 ವರ್ಷದಿಂದಲೂ JDS. 50 ವರ್ಷದಿಂದ ಫಸ್ಟು ದೇವೇಗೌಡರು ಫಸ್ಟು ನಿಂತ್ಕೊಂಡ್ರಲ್ಲ ಆ ಸಂಘ ಕಟ್ಟಿ, 50 ವರ್ಷದಿಂದಲೂ ನಾವು ಆ JDS ಬಿಟ್ಟು ಯಾರು ನಾವು JDSಗೆ ಸರಿ ಹಿಂದಿಲ್ದೇವೆ. ಇವತ್ತು JDS CS ಪುಟ್ಟರಾಜರು ಹಾಕ್ತಿದ್ದೆವು ನಾವು. ಈ ವರ್ಷ ಅವ್ರಿಗೆ ಅನ್ಯಾಗದೆ ಸೀಟ್ ಕೊಡ್ದೆ ಕುಮಾರಸ್ವಾಮಿಗೆ ಮಾಡ್ತೀವಿ. ನಮ್ಮ ಸುತ್ತಮುತ್ತ ಇಲ್ಲಿ ಇರೋರಿಗೆ ನೀರು ಕುಡಿಯೋ ನೀರಿಗಾಗಲಿ, ಅಂಥದ್ಗಾಗಲಿ, ಎತ್ತೋ ನೀರಾವರಿ ಮಾಡವ್ರೆ, ಊರಿನ ಗ್ರಾಮ ದೇವರು ಎಲ್ಲನೂ ಅಭಿವೃದ್ಧಿ ಮಾಡವ್ರೆ, ಅದಕ್ಕೋಸ್ಕರ ನಾವು JDSಗೆ ಓಟ್ ಹಾಕಿ. ಕಾಂಗ್ರೆಸ್ಗೆ ಓಟ್ ಹಾಕೋಕ್ಕೆ ಕಾರಣ ಇರ್ತಾವಲ್ವಣ್ಣ, ಸಿದ್ದರಾಮಯ್ಯ ಅವ್ರು ನೋಡ್ಕೊಂಡು ಅಭಿವೃದ್ಧಿ ಕಾರ್ಯ ಸಿದ್ದರಾಮಯ್ಯ ನೋಡ್ಕೊಂಡು ಆಗ್ತಾ ಅಭಿವೃದ್ಧಿ ಏನು ಹೇಳಿ, ಆ ಟೈಮ್ಗೆ ಯಾವ ಜ್ಞಾನ ಬರುತ್ತೆ ಅದು ಯಾವ್ದು ಕಾಣ್ತೀಯ? ಕಾಂಗ್ರೆಸ್ಗೆ ಹಾಕೋಣ ಅಂತ ಯೋಚನೆ ಮಾಡ್ತೀವಿ. ಹ್ಞೂ, ಅದರಿಂದ ಅನುಕೂಲ ಆಯ್ತು ಅದು ನಮಗೆ. ಓಕೆ, ನಾವು ಇಲ್ಲಿ JDSಗೆ ಹಾಕ್ತೀವಿ. ಯಾಕೆ ಸರ್ JDS? ಹೋಗಿ ಕುಮಾರಸ್ವಾಮಿ ಮಗ ಸೋತವನ ಹೆಸರು ಹಾಕೋ, ಅವ್ರಿಗೆ ಓಟ್ ಹಾಕ್ಬೇಕು ಅಂತ. ನನೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ KR ಪೇಟೆ ತಾಲೂಕು ಬೂಕನಕೆರೆ ಗ್ರಾಮದಲ್ಲಿದ್ದೀನಿ. ಇದು ಮಾಜಿ CM BS ಯಡಿಯೂರಪ್ಪ ಅವರ ಜನ್ಮಸ್ಥಳ. ಇಲ್ಲಿನ ಜನರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಯಾಕೆ ಸರ್? BJP JDS. BJP ಯಾಕೆ? ಯಡಿಯೂರಪ್ಪನವರು ಬೂಕನಕೆರೆನವರು. ಹೌದು, ಆ ಕಾರಣಕ್ಕೆ. ಅದಕ್ಕೆ ಇವ್ರು ಕಾಂಗ್ರೆಸ್ ಸರ್ ನಮಗೆ ಏನು ಪ್ರಯೋಜನ ಇಲ್ಲ, ಪಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಎಲ್ಲನೂ ಹಾಳು ಮಾಡ್ತಾ ಇದ್ದಾರೆ. ಜಡನೇ ಸರ್, JDS ಮತ್ತು BJP ಮೈತ್ರಿ. ಯಾಕೆ ಬೂಕನಕೆರೆ ಯಡಿಯೂರಪ್ಪನವರು ಅನ್ನೋ ಕಾರಣಕ್ಕೆ ಹೆಂಗೆ ಸರ್? ಇಲ್ಲ ಸರ್, ಕುಮಾರಸ್ವಾಮಿ ಮೇಲೆ ನಮ್ಮ ಅಭಿಮಾನ ಇದೆ ಸರ್. ಕುಮಾರಸ್ವಾಮಿಗೆ ಸರ್, ಕುಮಾರಸ್ವಾಮಿ ಸಿದ್ದರಾಮಯ್ಯ ಏನು ಮಾಡಿದಾನೆ ಸರ್, ಇಲ್ಲಿ ಏನು ಮಾಡಿದಾನೆ, ಎಲ್ಲ ಬರಗಾಲ ಕುಂತೈತಿಲ್ಲ ಸರ್. ಇಲ್ಲಿ ಶ್ರೀ ಕುಮಾರಣ್ಣ ಸಾಲ ಮನ್ನಾ ಮಾಡಿದ, ರೈತರು ಉಪಯೋಗ ಮಾಡ್ತಿದ್ದ ಅಷ್ಟು ಮಾಡ್ತಾ ಇದ್ದ. ಸಿದ್ದರಾಮಯ್ಯ ಬಂದು ಯಾರಿಗೂ ಉಪಯೋಗ ಮಾಡ್ತಲ್ಲ, ಹೆಂಗೆ ಸರ್ ಲೋಪರ ಹಾಳು ಮಾಡೋನೆ ದುಡ್ಡು ಹಾಕಿ? ಅರೆ, 2,000 ರೂಪಾಯಿ ದುಡ್ಡು ಹಾಕ್ತಿರೋದ ಪ್ರಾಬ್ಲಮ್? ಹಾಂ, ಅದೇ ಪ್ರಾಬ್ಲಮ್ ಆಗಿರೋದು ಹೆಂಗಸುಗಳಿಗೆ. ಒಳ್ಳೆಯವರು ಚೆನ್ನಾಗವ್ರೆ, ಅವು ಈ ಓಪ್ಲೆಸ್ ಅವರಲ್ಲ, ಅವ್ರು ಯಾಕೊಂಡವ್ರೆ ಫುಲ್ಲು. ಯಾಕೆ ಸರ್, ಏನು ಏನಾಗಿದೆ ಸರ್, ಏನು ಪ್ರಾಬ್ಲಮ್? ತಿಂಗಳು 2,000 ಬತ್ತೆ ತಗೊಂಡಾಗ ಅಪ್ಪ ಮನೆಗೆ ಹೋಗ್ತೀನಿ ಹೋಗ್ತಾರೆ ಸರ್. ಹೊಲ ಮನೆಗೆ ಕೆಲಸ ಮಾಡಿದಾರು, ಹಂಗಾಗದೆ
ಊರೊಳಗೆ ಹಳ್ಳಿ ಒಳಗೆ ಹಂಗಾಗಿರೋದು ಸಿದ್ದರಾಮಯ್ಯಂದು. ನಾನೀಗ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ತೆಂಡೇಕೆರೆ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರೇನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗ ಚುನಾವಣೆ ಬರ್ತಿದೆ, ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ? ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಕೊಡಬೇಕು ಅಂದರೆ, 5 ವರ್ಷ ಬಿ ಜೆ ಪಿಯವರು ಸರ್ಕಾರ ಮಾಡಿದ್ರು, ಈ 300 ರೂಪಾಯಿ ಇದ್ದಂಥ ಗ್ಯಾಸ್ನ 1200 ರೂಪಾಯಿ ಮಾಡಿದ್ರು, ಮತ್ತು ಜಿ ಎಸ್ ಟಿ ಹಾಕಬಾರ್ದು ಟ್ಯಾಕ್ಸ ರೈತರಿಗೆ, ಗೊಬ್ಬರಕ್ಕೆ, ಇವೊಂದು ಪ್ರತಿಯೊಂದಕ್ಕೂ ಹಾಕಿ ಈ ಬಡವರು ರೈತರ ಮನೇನ ಹಾಳು ಮಾಡಿದ್ರು. ಅದಲ್ಲದೆ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ 5 ಯೋಜನೆಗಳನ್ನು ಕೊಟ್ಟು ಇವತ್ತು 1 ಫ್ಯಾಮಿಲಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಮನೆಗೆ ಸೇರುವ ರೀತಿ ಮಾಡ್ತಾ ಅವ್ರೆ. ನಮ್ಮದು ಸರ್ ಕಾಂಗ್ರೆಸ್. ಯಾಕೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಿಂತಿರೋರು ಸ್ಟಾರ್ ಚಂದ್ರು ಅಂತ, ಇವರು ಕುಮಾರಸ್ವಾಮಿ ಅವರು ಹೊರಗಡೆ ಅವರು ಓಟ್ ಹಾಕಲ್ಲ ಇಲ್ಲಿ. ಕುಮಾರಸ್ವಾಮಿಯರಿಂದ ದೇವೇಗೌಡರಿಂದ ಇಡೀ ಮಂಡ್ಯ ಜಿಲ್ಲೆಗೆ ಏನು ಆಗೈತಿ ಅಂತ ದೇಶಕ್ಕೆ ಇಡೀ ಮಂಡ್ಯ ಜಿಲ್ಲೆಗೆ ಗೊತ್ತು. ಇವತ್ತು ಕುಡಿಯೋ ನೀರಿರಲಿಲ್ಲ ಅಂತ ಹೇಮಾವತಿ ಕಾಲುವೆ ತಂದವರು ದೇವೇಗೌಡರ ಕಾಲದಲ್ಲಿ. ಅವತ್ತು ತಂದು ಇವತ್ತು ಅನ್ನ ತಿಂತಾ ಇದ್ದೀನಿ ಮಂಡ್ಯ ಜಿಲ್ಲೆಯಲ್ಲಿ. ಆ ಅನ್ನದ ಒಂದಕ್ಕೋಸ್ಕರ ಕುಮಾರಸ್ವಾಮಿಯರಿಗೆ ಮಾಡಬೇಕು. ಕುಮಾರಸ್ವಾಮಿಯರು ಬಿಟ್ಟು ನಮ್ಮ ಮಂಡ್ಯ ಜಿಲ್ಲೆ ಇನ್ಯಾರೂ ಅಲ್ಲ. ಕುಮಾರಸ್ವಾಮಿ ಯಾವುದೇ ಒಂದು ಪಾರ್ಟಿ ಒಬ್ಬ ನಾಯಕನ ಗುರುತಿಸಿದ್ರು ಅವ್ರನ್ನ ವಿನ್ ಮಾಡುವಂಥ ಮಂಡ್ಯ ಜಿಲ್ಲೆ ಇದು. ನಮ್ಮ ಮಾತ ಕುಮಾರಣ್ಣನಿಗೆ, ಅವರು ಇಡೀ ಸ್ಟೇಟಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಾಲ ಮನ್ನಾ ಮಾಡಿದ್ದಾರೆ. ಅವರು ನಮ್ಮ ಜೀವ ಇರೋ ತನಕ ನಮ್ಗೆ ಅವ್ರಿಗೆ ಓಟು. ನಾನೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಕೆ ಆರ್ ಪೇಟೆ ಪಟ್ಟಣದಲ್ಲಿದ್ದೀನಿ. ಇಲ್ಲಿನ ನಾಗರಿಕರು ಏನು ಹೇಳ್ತಾರೆ, ಯಾವ ಪಕ್ಷದ ಪರ ಅವರ ಒಲವಿದೆ, ಬನ್ನಿ ಕೇಳೋಣ. ಲೋಕಸಭಾ ಚುನಾವಣೆ ಬರ್ತಿದೆ ಅಪ್ಪ, ಈ ಬಾರಿ ನಿಮ್ಮ ಓಟು ಯಾರಿಗೆ, ಕಾಂಗ್ರೆಸ್ಗಾ ಅಥವಾ ಜೆ ಡಿ ಎಸ್ ಬಿಜೆಪಿ ಮೈತ್ರಿಗಾ? ಜೆ ಡಿ ಎಸ್ ಬಿಜೆಪಿ. ನಾವು ಕುಮಾರಸ್ವಾಮಿ, ಇಲ್ಲಿ ಗೆಲ್ಲರೇ ಕುಮಾರಸ್ವಾಮಿ. ಮಂಡ್ಯ ಜಿಲ್ಲೆಯಲ್ಲಿ ಯಾರು ಪಕ್ಷ ಹಾಕಿಲ್ಲ, ಯಾವ ಮಗ ಬಂದರೂ ಕುಮಾರಸ್ವಾಮಿನೇ. ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ ಇಷ್ಟ? ಸಾಲ ಮನ್ನಾ ಇರ್ಬೋದು, ಏನೇ ಆಗೋದು, ಮಹಿಳೆಯರಿಗೆ ಆಗ್ಬೋದು, ಪ್ರತಿಯೊಂದು ಅನುಕೂಲ ಮಾಡಿದ್ದಾರೆ ಅವರು. ಅದರಿಂದ ಕುಮಾರಸ್ವಾಮಿಯರೇ ಗೆಲ್ಲೋದು. ಸಿದ್ದರಾಮಯ್ಯವರು ಭಾಳ ಅನುದಾನ ಕೊಟ್ಟವ್ರೆ ಮಂಡ್ಯದಲ್ಲಿ, ಮಂಡ್ಯಕ್ಕೆಲ್ಲ ಇಡೀ ಕರ್ನಾಟಕಕ್ಕೆ ಕೊಟ್ಟವ್ರೆ ಅನುದಾನವ. ಅದರಿಂದ ಅವರು ಸಿದ್ದರಾಮಯ್ಯ ಮಕ್ಕ ನೋಡ್ಕೊ ಮಾಡಬೇಕು. ಸರ್, ಮಂಡ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಕಾಂಗ್ರೆಸ್ ಬರಲೇಬೇಕು. ವಸತಿ 7 ಕ್ಕೆ 7 ಜೆ ಡಿ ಎಸ್ ಗೆದ್ದು ಏನು ಅಭಿವೃದ್ಧಿ ಮಾಡಿದ್ರು? ನಿಖಿಲ್ ಕುಮಾರಸ್ವಾಮಿಯವರು ಸೋತಾಗ ಅನುದಾನ ಎಲ್ಲ ಅಂತ ಬೇರೆ ಡಿಸ್ಟಿಕ್ಗೆ ಹಾಕಿದ್ರು. ಆಗಲೇ ಅವರು ಅನುದಾನ ಕೊಟ್ಟಿರೋ ಸತಿ ಗೆಲ್ಬೋದಿತ್ತಲ್ಲ ಎಂ ಪಿಲಿ ಈಸಿಯಾಗಿ. ಜನ ಎಲ್ಲನೂ ಸಮೀಕ್ಷೆ ಮಾಡ್ತಾರೆ, ನೋಡೋಣ. ಎಲೆಕ್ಷನ್ ಟೈಮಲ್ಲಿ ಇಬ್ಬರೊಳಗೂ ಫೈಟ್ ಅದೇ, 100% ಸ್ಟಾರ್ ಗೆದ್ದವರು ವಿಜಯೇತರ ಆಗ್ತಾರೆ. ನಮ್ಮ ಮತ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗೆ. ಯಾಕೆ ಅಂದರೆ ಈ ದೇಶದ ಸುರಕ್ಷತೆ, ಈ ದೇಶದ ಭದ್ರತೆ, ಈ ದೇಶದ ಅಭಿವೃದ್ಧಿ, ಇದಕ್ಕೆ ಮೋದಿಯ ಪಾತ್ರ ಬಹಳ ದೊಡ್ಡದು. ಈ ಕಾಂಗ್ರೆಸ್ ಪಕ್ಷ ಬಂದಮೇಲೆ ಅಭಿವೃದ್ಧಿ ಮಾಡ್ತಾವ್ರೆ, ಬಡವ್ರ ಬಗ್ಗೆ ಸೇವೆ ಮಾಡ್ತಾವ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟ. ನಮ್ಮದು ಕಾಂಗ್ರೆಸ್ಸು. ನಾವೇನು ಬೇರೆ ಕಡೆ ಎಲ್ಲೂ ಹೋಗೋರಲ್ಲ, ಕಾಂಗ್ರೆಸ್ಗೆ ವೋಟ್ ಮಾಡೋರು. ಕಾಂಗ್ರೆಸ್ನ ಸವಲತ್ತು ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವ್ರು ಏನು ಆದೇಶ ಕೊಟ್ಟರು ಆದೇಶ ಪೂರ್ತಿ ಮಾಡ್ತಾವ್ರೆ. ರೀಜನ್ ಅಂದರೆ ನಾವು ಈಗ 30 ವರ್ಷ ಹಿಂದೆ ಕಾವಲೆಣ್ಣೆ ಬೈತಿಲ್ಲ, ದೇವೇಗೌಡರು ಕೊಡಿಸಿದ್ರು. ಅವ್ರು ಕೊಡಿಸಿಲ್ಲ ಅಂದರೆ ಇವತ್ತು ನಾವು ಅನ್ನ ಉಣ್ಣಕ್ಕಾಗ್ತಿಲ್ಲ. ಹೇಮಾವತಿ ಯಾಕೆಂದರೆ 30 ವರ್ಷ ಹಿಂದೆ ಬರೀ ಉಳ್ಳಿ ರಾಗಿ ಬೆಳೀತಿದ್ದು, ಈಗ ಭತ್ತ ಬೆಳೀತಾ ಇದೀವಿ ಅಂದರೆ ಅವತ್ತು ಕೊಡುಗೆ ಕೊಟ್ಟಿರೋ ದೇವೇಗೌಡರು ಕೊಟ್ಟಿರೋ ಕೊಡುಗೆನೆ ನಾವತ್ತು ಅನ್ನ ಉಣ್ತಾ ಇದೀವಿ. ಅಂದರೆ ದೇವೇಗೌಡ ಕಾರಣಕ್ಕಾಗಿ ನೀವು ಗ್ಯಾರಂಟಿ? ನಾವು ಪಕ್ಕಾ 100 ಕ್ಕೆ 100 ಕಾಂಗ್ರೆಸ್ಸು. ಕಾಂಗ್ರೆಸ್ ಯಾಕೆ ಸರ್? ಅಂದರೆ 5 ಗ್ಯಾರಂಟಿ ಕಾರ್ಡನ್ನು ಸತ್ತಾದಾಗ 5 ವರ್ಷ ನೆರವೇರಿಸ್ತಾರೆ. ಬಟ್ ಕೆಲವರು ಹೇಳ್ತಾರೆ ಸರ್, ಲೋಕಲ್ ಸ್ಥಳೀಯರಾದಂತಹ ಸ್ಟಾರ್ ಚಂದ್ರ ಅವರು ಪರಿಚಯನೇ ಇಲ್ಲ ಅಂತ. ಪರಿಚಯ ಇಲ್ಲದವ್ರೆ ಇವರು ಮಂಡ್ಯ ಜಿಲ್ಲೆಯವರು, ಹಾಸನ ಜಿಲ್ಲೆಯವರು ಇವರು. ಆದರೆ ನಮ್ಮ ಮಂಡ್ಯ ಜಿಲ್ಲೆಯ ಸಾಧಕ ನಮ್ಮ ಎಂ ಪಿಯಲ್ಲಿ ನಿಂತಿರೋಂಥ ಸ್ಟಾರ್ ಚಂದ್ರಿಗೆ ಮತದಾರರು ಇಷ್ಟಪಡ್ತಾರೆ ಸರಿ ಕಾಂಗ್ರೆಸ್ಗೆ. ಸರ್, ಕಾರಣ ಯಾವ ಕಾರಣ? 5 ಗ್ಯಾರಂಟಿಗಳು ಕೊಟ್ಟವ್ರೆ, 2000 ರೂಪಾಯಿ ನಮ್ಮ ಹೆಂಡತಿ ಹಾಕೊಂಡು ದುಡ್ಡು ಹೋಯ್ತಾ ಇದೆ. ನಾನು ಹೆಂಡತಿ ಫ್ರೀ ತಿರುಗಾಡ್ತಾವಳೆ ಬಸ್ಸಲ್ಲಿ. ಆಮೇಲೆ 150 ರೂಪಾಯಿ ಅಕ್ಕಿದ ಬತ್ತದೆ ಏನು ಕಡೆ, 130 ಏನೋ ಬತ್ತದೆ. ಎಲ್ಲ ಒಟ್ಟು ಒಂದು ತಿಂಗಳಿಗೆ 3-4 ಸಾವಿರ ರೂಪಾಯಿ ಆದಾಯ ಬತ್ತದೆ ಸರ್ಕಾರದಿಂದ ನನ್ನ ಮನೆಗೆ. ಅದರಿಂದ ನಾನು ಕಾಂಗ್ರೆಸ್ಗೆ ಹಾಕೋದು. ನಂದು ಕುಮಾರಸ್ವಾಮಿ ಅವ್ರಿಗೆ.
ಪಕ್ಕಾ ಜೆ ಡಿ ಎಸ್. ಏನು ಸರ್ಕಾರ ಗ್ಯಾರಂಟಿ ಅವೆಲ್ಲ ತಾತ್ಕಾಲಿಕವಾಗಿದೆ ಅಷ್ಟೇ. ನಾವುಗಳು ದುಡ್ಡು ಕೊಟ್ಟು ಸೀಟ್ ಸಿಗ್ತಾನೆ ನಿಂತ್ಕೊಂಡು ಲಗೇಜ್ ತರೋಕ್ಕಾಗ್ದೇ ಮೈಸೂರಿಂದ ಓಡಾಡಬೇಕಾಗಿದೆ ಅಥವಾ ಇನ್ನೊಂದು ಕಡೆ ಓಡಾಡಬೇಕಾಗಿದೆ. ಕಾಂಗ್ರೆಸ್ಸಿಂದ ಬರೀ ಮನೆ ಹಾಳು ಕೆಲಸ ಮಾಡೋದಾಗಿದೆ, ರೈತರೆಲ್ಲ ಹಾಳಾಗೋಗಿದ್ದಾರೆ, ಯಾವುದೇ ಕೆಲಸ ಕಾರ್ಯಗಳು ಮಾಡಲ್ಲ. ನನಗ ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ನಾಗಮಂಗಲ ಪಟ್ಟಣದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಯಾವ ಪಕ್ಷದ ಪರ ಅವರ ಒಲವಿದೆ, ಬನ್ನಿ ಕೇಳೋಣ. ನಿಮ್ಮ ಓಟು ಯಾವ ಪಕ್ಷಕ್ಕೆ ಯಾವ್ದು? ನಮ್ಮ ಓಟು ಬಿ ಜೆ ಪಿಗೆ. ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಬೆಂಬಲಿಸ್ತೀವಿ ಕಣಣ್ಣ. ಈ ಸದ್ಯ ನಾವು ಜೆ ಡಿ ಎಸ್. ಯಾಕೆ ಸರ್ ಜೆ ಡಿ ಎಸ್? ಜೆ ಡಿ ಎಸ್ ನಮಗೆ ರೈತರ ಬಗ್ಗೆ ಕಾಳಜಿ ಇದೆ, ಅದರಿಂದ ಇವರು ಗ್ಯಾರಂಟಿ ಕೊಟ್ಟು ಏನು ಗ್ಯಾರಂಟಿ ನಮಗೆ ಬೇಕಿಲ್ಲ. ಅವ್ರಿಗೆ ಗ್ಯಾರಂಟಿ ಇದರಿಂದ ಏನು ಜನಗಳಿಗೆ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ. ಇವ್ರು ಬಂದಮೇಲೆ ಡ್ರಿಂಕ್ಸ್ ಜಾಸ್ತಿ ಮಾಡಿದರು, ಮೂರು ಸಾರಿ ರಿಜಿಸ್ಟ್ರು ಕಂದಾಯ ಇಲಾಖೆ ಜಾಸ್ತಿ ಮಾಡಿದರು, ಏನು ಸಾಧನೆ ಮಾಡೋರು? ಅವರು ಗಣಸರು ಹೆಂಗಸರು ಟೂರ್ಗೆ ಹೋಗ್ತಾರೆ, ಗಣಸರು ಬಾರ್ಗೆ ಹೋಗ್ತಾರೆ ಅಷ್ಟೇ, ಏನು ಸಾಧನೆ ಮಾಡಿಲ್ಲ. ಯಾರೂ ಕೇಳಿಲ್ಲ. ಅವರು ಗೆಲ್ಲಕ್ಕೋಸ್ಕರ ಅವರು ಗ್ಯಾರಂಟಿ ಕೊಟ್ಟರೆ ಹೊರತು ಅನುಕೂಲ ಯಾವ್ದ್ರಿಂದ ಅನುಕೂಲ ಏನಾಗಿಲ್ಲ ಇವರಿಂದ. ಅದೆಂತದಪ್ಪ ಮೋದಿಯಪ್ಪ. ಮೋದಿ ಹ್ಞೂ, ಬಿ ಜೆ ಪಿ. ಕುಮಾರಸ್ವಾಮಿ ಅವ್ರು ನಿಂತವ್ರೆ ಮಂಡ್ಯದಲ್ಲಿ. ಕುಮಾರಸ್ವಾಮಿ ಅಲ್ಲೇ ನೋಡಿದ್ವಲ್ಲ, ಹೋದ ಸತಿನೂ ಅವ್ರಿಗೆ ಅವ್ರ ಕಡೆಲೇ ಇದ್ದಿದ್ದು. ನಾವು ಸೋತೋಗ್ಬಿಟ್ರು ಪಾಪ, ಹೊಟ್ಟೆಲ್ಲ ಉರಿತದೆ. ನಮ್ಮ ಮತ ಸ್ಟಾರ್ ಚಂದ್ರು ಅವ್ರಿಗೆ. ಯಾಕೆ ಸರ್ ಸ್ಟಾರ್ ಚಂದ್ರು? ಸ್ಟಾರ್ ಚಂದ್ರು ಈಗ ಹೊಸ ವ್ಯಕ್ತಿ, ಹೊಸ ಪರಿಚಯ. ಇಲ್ಲಿ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರ ಕೊಡುಗೆ ಏನೂ ಇಲ್ಲ. ಮುಖ್ಯಮಂತ್ರಿ ಆಗಿದ್ರು ಅವರು. ಮುಖ್ಯಮಂತ್ರಿ ಆದಾಗ 1400 ಕೋಟಿ ಮಂಡ್ಯ ಜಿಲ್ಲೆಗೆ ಬಂದಿದ್ದ ಹಣನ ಅವರ ಮಗ ಅವ್ರಿಗೆ ಇಲ್ಲಿ ಎಂ ಪಿಲಿ ಸೋಲಿಸಿದ್ರು ಅಂದ್ಬಿಟ್ಟು ಅದೇ ಹಣನ ಬೇರೆ ಕಡೆ ವರ್ಗಾವಣೆ ಮಾಡಿದ್ರು. ಅದರಿಂದ ಈ ಸಲ ಸ್ಟಾರ್ ಚಂದ್ರು ಅವ್ರಿಗೆ ಒಲವು ಇದೆ. ಯಾಕಂದರೆ ಇಲ್ಲಿ ಮಿನಿಸ್ಟ್ರು ಚಲುವರ ಸ್ವಾಮಿ ಇದ್ದಾರೆ, ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಅದರಿಂದ ಈ ಸಲ ಸ್ಟಾರ್ ಚಂದ್ರು ಅವರು ಇಲ್ಲಿ ಗೆಲ್ತಾರೆ. ಕಾಂಗ್ರೆಸ್ಗೆ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಯಾಕೆ ಸರ್? ಎಲ್ಲ ಅನುಕೂಲ ಮಾಡಿಕೊಟ್ಟವರಲ್ಲ, ಇನ್ನೇನು ಬೇಕು ಅನುಕೂಲ? ಇನ್ನೂ ಬೇಕಾ? ಇನ್ನು ಬಿ ಜೆ ಪಿ ಪಕ್ಷ ತೊಗೊಂಡು ಮನೆ ಹಾಳು ಮಾಡಿಬಿಟ್ಟು ದೇಶನೇ ಪಳ್ಳೆ ಹೊಡೆದು ತೊಗೊಂಡೋಗಿ ಅನಿಲ್ ಅಂಬಾನಿಗೆ ಅದಾನಿಗೆಲ್ಲ ಸೋಲಾರ್ ಕೊಟ್ಟು ದಾನ ಮಾಡಿದ್ರು. ಅದೇ ದುಡ್ಡು ಬಡವ್ರ ಬಗ್ಗೆ ಕರ್ನಾಟಕದಲ್ಲಿ ಕೊಡಬೇಕಾಗಿತ್ತು. ಇಂಡಿಯಾದಲ್ಲಿ ಯಾರು ಭಿಕ್ಷೆ ಬಿಟ್ಟು ತಿಂತಾರೋ ಅವ್ರು ಕೊಡಿ, ಅನ್ನ ಇಲ್ದಿರೋ ಅನ್ನ ಕೊಡಿ ತಗೊಂಡು ಅವ್ರು ಅನಿಲ್ ಅಂಬಾನಿಗೆ ಅದಾನಿಗೆಲ್ಲ ಕೊಡ್ತಾರೆ ಸೋಲಾರ್ ಕೊಟ್ಟು. ಇಲ್ಲಿ ಕೊಡಬೇಕಲ್ಲ, ಇಲ್ಲಿರೋರು ಇಲ್ಲಿ ಹೊಟ್ಟೆಸ್ಕೊಂಡು ಸಹಿತವ್ರೆ, ಅಲ್ಲಿ ತೊಗೊಳಕ್ಕೆ ಸುರಿತವ್ರೆ. ಹಾಂ, ಕರ್ನಾಟಕದಲ್ಲಿ ಕೆಲಸ ಗೈದಿರೋರಿಗೆ, ಹುಡುಗರಿಗೆ ಓದಿರೋರಿಗೆ ಕೆಲಸ ಕೊಡ್ತಾ ಇಲ್ಲ. ಬಿಹಾರ ಅವ್ರಿಗೆ, ಗುಜರಾತ್ ಅವ್ರಿಗೆ ಕೆಲಸ ಕೊಡ್ತಾರೆ. ಯಾವ್ದಾರು ಬ್ಯಾಂಕ್ ಹೋದರೆ ಹಿಂದಿಲಿ ಮಾತಾಡಬೇಕು, ಕನ್ನಡಲ್ಲಿ ಮಾತಾಡೋಕ್ಕಾಗಲ್ಲ. ಅವ್ರು ಯಾಕೆ ಓದಿರೋ ಕರ್ನಾಟಕದಲ್ಲಿ ಉದ್ಯೋಗ, ಅವ್ರು ಕೊಡಿ ಉದ್ಯೋಗ ಕೊಡಿ. ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿ ದುಡ್ಡು ಕೊಡ್ತಾವ್ರು, ಅನ್ನ ಕೊಡ್ತಾವೆ, ಬಸ್ ಓಡಾಡೋಕ್ಕೆ ಫ್ರೀ ಕೊಡ್ತಾರೆ. ಇನ್ನೇನು ಮಾಡ್ಕೊಡ್ಬೇಕು? ಸ್ಟಾರ್ ಚಂದ್ರ. ಯಾಕೆ ಸರ್ ಸ್ಟಾರ್? ಲೋಕಲ್ ಆಗಿ ನಾಗಮಂಗಲ ತಾಲೂಕವರೇ, ಅದರಿಂದ ಅವ್ರಿಗೆ ಸ್ಟಾರ್ ಚಂದ್ರ ಅವ್ರಿಗೆ. ಕಾಂಗ್ರೆಸ್ ಸರ್ಕಾರ ಒಂದು 5 ಅನುಕೂಲಗಳು ಕೊಟ್ಟಿದೆ, 5 ಎಲ್ಲ ಜನಗಳಿಗೆ ಸದುಪಯೋಗ ಆಯ್ತೈತೆ. ಅದು ಅಲ್ಲದಲ್ಲೇ ಕೃಷಿ ಸಚಿವರಾಗಿ ನಮ್ಮ ಚೆಲ್ವಣ್ಣವರು ಉಸ್ತುವಾರಿ ಸಚಿವರು ಪ್ಲಸ್ ಕೃಷಿ ಸಚಿವರು ಕರ್ನಾಟಕ ಸರ್ಕಾರಕ್ಕೆ ಇನ್ನೂ ಹೆಚ್ಚುವರಿ ಅನುಕೂಲನ ತಂದುಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಸ್ಟಾರ್ ಚಂದ್ರ. ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಗಮಂಗಲ ಮಂಡ್ಯ ಮುಖ್ಯ ರಸ್ತೆಯಲ್ಲಿರುವ ಬಸರಾಳು ಗ್ರಾಮದಲ್ಲಿದ್ದೀವಿ. ಬಸರಾಳು ಗ್ರಾಮದಲ್ಲಿ ಸಂತೆ ನಡೆದಿದೆ. ಒಂದಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಕುಮಾರಸ್ವಾಮಿ ಪಕ್ಷ ಸರ್, ರೀಸನ್ ಹೇಳ್ಬೋದು ಸರ್? ಅವರು ಮುಂದಿನ ನಮ್ಮ ಒಕ್ಕಲಿಗರ ನಾಯಕ ಲೀಡ್ರು, ಈಗ ನಮ್ಮ ಒಕ್ಕಲಿಗರ ನಾಯಕಿಂತ ಒಳ್ಳೆ ಮುಖ್ಯಮಂತ್ರಿ ಆಗೋಕೆ ಲಾಯಕ ಆದ ವ್ಯಕ್ತಿ ಅವರು. ಈಗ ಸೆಂಟ್ರಲ್ ಹೋದ್ರೆ ಒಳ್ಳೆ ಮೋದಿಯವ್ರ ಜೊತೆ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ. ಮಂಡ್ಯದಲ್ಲಿ ರಾಜಕೀಯ ದಂಗಲ್ಗೆ ಕಾರಣ ಆಗಿದ್ದಂತಹ ಕೆರೆಗೋಡು ಗ್ರಾಮದಲ್ಲಿದ್ದೇನೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕೆರೆಗೋಡು ಗ್ರಾಮದಲ್ಲಿ ಈಗ ಯಾವ ಪರಿಸ್ಥಿತಿ ಇದೆ, ಇಲ್ಲಿನ ಮತದಾರರು ಯಾವ ಪಕ್ಷವನ್ನು ಬೆಂಬಲಿಸ್ತಿದ್ದಾರೆ, ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ ಯಾಕೆ? ನಮ್ಮ ಮತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ. ಬಿ ಜೆ ಪಿ ಸರ್. ಬಿ ಜೆ ಪಿ ಯಾಕೆ ಸರ್? ಬಿ ಜೆ ಪಿ ಬಿ ಜೆ ಪಿಗೆ ಅಂದರೆ ಕೇಂದ್ರ 2 ಇದು ಬಿ ಜೆ ಪಿ ಬಂದರೆ ಅನುಕೂಲ ಆಯ್ತದೆ. ಸಿದ್ದರಾಮಯ್ಯಗೆ ಎಲ್ಲ ಕೊಟ್ಬಿಡೋಣ, ಬರ್ದು ಮಾಡ್ಬಿಡೋಣ ದೇಶ ಕರ್ನಾಟಕವ. ಮುಂದೆ ಏನು ಮಾಡೋಣ? ಅಲ್ಲಿ ಬಿ ಜೆ ಪಿ ಬಂದಿರೋ ಕಾಂಗ್ರೆಸ್ ಬಂದರೆ ಏನು ಸಿಗೋಕ್ಕಿಲ್ಲ ಮುಂದಕ್ಕೆ. ಅದರಿಂದ ಇರಲಿ ಬಿ ಜೆ ಪಿ ಬಂದು ಅಲ್ಲಿ ಬಿ ಜೆ ಪಿ ಅಂದರೆ ಮೇಂಟೈನ್ ಆಯ್ತದೆ. ಬಿ ಜೆ ಪಿ. ಬಿ ಜೆ ಪಿ ಯಾಕೆ? ಬಿ ಜೆ ಪಿ ಸರ್ ಎಲ್ಲೇ ಇದಾದ್ರೂ ನಮಗೆ ಏನು ಬೇಕಾಗಿರೋದೇ, ನಮಗೆ ಹಕ್ಕು ಬೇಕಾಗಿರೋದು ನಮಗೆ ಯಾವುದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಈಗ ಸಿಕ್ಕಿದ್ರು ಅದು ನಮ್ಗೆ ಅನುಕೂಲ ಆಯ್ತಲ್ಲ, ಒಂದು ಬಸ್ ಫ್ರೀ ಕೊಟ್ಟವ್ರೆ, ಅದರಿಂದ ಭಾರಿ ನಾವು ಅನುಕೂಲನೇ ಇರೋದು, ಏನೂ ಅನುಕೂಲ ಇಲ್ಲ ಅದರಿಂದ. ಅದಕ್ಕೋಸ್ಕರ ಬಿ ಜೆ ಪಿ ಸರ್ಕಾರ ಬಂದರೆ ಎರಡು ಕಡೆಯಿಂದ ಒಂದು ಸಮ ಮತ ಇರುತ್ತೆ. ಅದಕ್ಕೋಸ್ಕರ ಈಗ ಮಂಡ್ಯದ ಹೃದಯ ಭಾಗ ಸಂಜೆಯ ವೃತ್ತಕ್ಕೆ ಬಂದಿದ್ದೀವಿ. ಮಂಡ್ಯದ ಜನರು ಏನು ಹೇಳ್ತಾರೆ, ಮಂಡ್ಯ ನಗರದ ನಿವಾಸಿಗಳ ಮನದಾಳದಲ್ಲಿ ಯಾರ ಪರ ಒಲವಿದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮ ಓಟು ಯಾರಿಗೆ ಯಾಕೆ? ನಮ್ಮ ಓಟು ಬಿ ಜೆ ಪಿಗೆ. ಕುಮಾರಸ್ವಾಮಿ. ಸರ್ ನಿಮ್ಮ ಮತ ಯಾರಿಗೆ ಯಾಕೆ? ಕುಮಾರಸ್ವಾಮಿ. ಕುಮಾರಸ್ವಾಮಿ ಯಾಕೆ ಸರ್?
ನಮಗೆ ಸ್ವಲ್ಪ ಸಾಲ ಪಾಲ ಎಲ್ಲ ಸ್ವಲ್ಪ ಇದು ಮಾಡಿ ರೈತರಿಗೆ ಸ್ವಲ್ಪ ಇದು ಅನುಕೂಲ ಮಾಡಿಕೊಡ್ತಾರೆ. ನಮ್ಮ ಮತ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ಸು ಸಾರ್ವಜನಿಕವಾಗಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಹಾಗಾಗಿ ಕಾಂಗ್ರೆಸ್ಗೆ ಮತವನ್ನು ಹಾಕುವಂಥದ್ದು ಕರ್ತವ್ಯ, ನಮ್ಮ ಕರ್ತವ್ಯ ಆಗಿದೆ ಸರ್. ಕಾಂಗ್ರೆಸ್ ಒಳ್ಳೆ ಅಭಿವೃದ್ಧಿ ಮಾಡ್ತದೆ. ಮಂಡ್ಯದಲ್ಲಿ ಗಣಿಗಾರವಿ ನೋಡಿ ಎಷ್ಟು ಮಾಡೋರು ಕಾಂಗ್ರೆಸ್. ಸ್ಟಾರ್ ಚಂದ್ರಗೆ ಇದು ಪಕ್ಕ ಜೆ ಡಿ ಎಸ್ ಕಾನ್ಸ್ಟಿಟ್ಯೂನ್ಸಿ ಮಂಡ್ಯ, ಈ ಸಲ ಜೆ ಡಿ ಎಸ್ ವಿನ್ನು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮದ್ದೂರು ಪಟ್ಟಣದಲ್ಲಿದ್ದೀನಿ. ಮದ್ದೂರಿನ ಎಳನೀರು ಮಾರುಕಟ್ಟೆಯಲ್ಲಿದ್ದೀನಿ. ಬನ್ನಿ, ಇಲ್ಲಿನ ಜನರು ಏನು ಹೇಳ್ತಾರೆ, ಮತದಾರರು ಯಾರ ಪರ ಇದ್ದಾರೆ ಕೇಳ್ಬರೋಣ. ಕುಮಾರಣ್ಣ ಅವರಿಗೆ ಸರ್, ನಾವು ಕುಮಾರಸ್ವಾಮಿ ಅವರು ಅವಾಗಿಂದು ರೈತರ ಪಕ್ಷ, ರೈತರಿಗೆ ನಾವು ನಮಗೆ ಅವರೇ ಯಾವುದೇ ಸಣ್ಣ ಸಮಸ್ಯೆ ಆದರೂ ಹೆಲ್ಪ್ ಮಾಡೋರೆ ಅವ್ರಿಗೆ ಮಾಡೋದು ಸರ್, ನಾವು ಕುಮಾರಸ್ವಾಮಿ ಅವ್ರಿಗೆ ಮಾಡೋದು ಸರ್. ಮೋದಿ ಪರವಾಗಿ ಯಾರು ಇರ್ತಾರೆ ಅವ್ರಿಗೆ ಹಾಕ್ತೀವಿ ಸರ್. ಯಾರು ಮಂಡ್ಯದಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಇಲ್ಲ, ಜೆ ಡಿ ಎಸ್ಗೆ ಬೆಂಬಲಿತ ಅಭ್ಯರ್ಥಿ. ಯಾರು ಬಿ ಜೆ ಪಿಯಿಂದ ಬೆಂಬಲಿತ ಅಭ್ಯರ್ಥಿ ಆಯ್ತಾರೆ ಜೆ ಡಿ ಎಸ್ಸಿಂದ ಅವ್ರಿಗೆ ಮಾತಾಡ್ತೀವಿ. ಕುಮಾರಸ್ವಾಮಿ ಅವ್ರು ಇದ್ದಾರೆ ಸರ್, ಹಾಕ್ತೀವಿ ಅವ್ರಿಗೆ ಓಟ. ಮಳವಳ್ಳಿಯ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಯಾವ ಪಕ್ಷದ ಪರ ಅವರ ಒಲವಿದೆ, ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಿದೆ ಸರ್, ನಿಮ್ಮ ಮತ ಯಾರಿಗೆ, ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ? ನಾವು ಕಾಂಗ್ರೆಸ್ ಹಾಕ್ತೀವಿ ಸರ್. ಕಾಂಗ್ರೆಸ್ ಯಾಕೆ ಸರ್? ಎಲ್ಲ ಗ್ಯಾರಂಟಿ ವಸ್ತುಗಳು ಕೊಟ್ಟಿದ್ದಾರಲ್ಲ ಅದಕ್ಕೆ ಸರ್. ನಮ್ಮ ಈ ಚುನಾವಣೆಯಲ್ಲಿ ಎಚ್ ಡಿ ದೇವೇಗೌಡರ ಮಗ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಅಂತ ಅಂದರೆ, ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಈ ಮಂಡ್ಯ ಜಿಲ್ಲೆಗೆ ಅವರ ಅವಶ್ಯಕತೆ ಇದೆ, ಅದರಿಂದ ಈ ಸತಿ ನೂರಕ್ಕೆ ನೂರು ಭಾಗ ಕುಮಾರಣ್ಣ ಗೆಲ್ತಾರೆ ಸರ್. ಸರ್, ದೇಶದ ರಕ್ಷಣೆಗೆ ಮೋದಿ, ಕರ್ನಾಟಕದ ರೈತರ ರಕ್ಷಣೆಗೆ ಕುಮಾರಣ್ಣ, ಬಿ ಜೆ ಪಿ ಮೈತ್ರಿಗೆ ಕುಮಾರಣ್ಣ. ಇಲ್ಲಿ ನಮ್ಮ ಮಳವಳ್ಳಿ ತಾಲೂಕು 56 ಹಳ್ಳಿಗೆ ಕುಡಿಯೋ ನೀರು ಕೊಟ್ಟರು ಫಸ್ಟ್ ಇಲ್ಲಿ, ಆಮೇಲೆ ಇದು ಕೊಟ್ಟರು, ಪವರ್ ಸ್ಟೇಷನ್ಗಳು ಕೊಟ್ಟವ್ರೆ, ಮತ್ತು ಹೈಸ್ಕೂಲ್ಗಳು ಕೊಟ್ಟವ್ರೆ, ಕಾಲೇಜ್ ಕೊಟ್ಟವ್ರೆ ಇಲ್ಲಿಗೆ. ಆಮೇಲೆ ಮಳವಳ್ಳಿ ಕಂಡ್ರೆ ಅವಳು ಭಾಳ ಪ್ರೀತಿ. ಆಮೇಲೆ ಕಾವೇರಿ ಉಳಿಬೇಕಾದ್ರೆ ಕುಮಾರಣ್ಣ ಬೇಕು ಮಂಡ್ಯಕ್ಕೆ. ನಾವು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಪರ, ಏನಕ್ಕೆ ಕಾಂಗ್ರೆಸ್ ವ್ಯಕ್ತಿಗೆ ಓಟ್ ಹಾಕ್ಬೇಕು ಅಂತ? ಯಾತಕ್ಕೆ ಅಂದರೆ ಈಗ ಕೊಟ್ಟವನೆ, ಲೇಡೀಸ್ಗೆಲ್ಲ ಕೊಟ್ಟವನೆ, ಅದಕ್ಕೋಸ್ಕರ ನಾವು ಹಾಕ್ನೇಬೇಕು. ನಮಗಿಲ್ದವ್ರವೆ, ನಮಗೆ ಎಣ್ಣೆಗೆ ಮಾತ್ರ ದುಡ್ಡು ಜಾಸ್ತಿ ಮಾಡಿಸೋದನ್ನ, ಹೆಂಗಸ್ರು ಮಾತ್ರ ದುಡ್ಡು ಕೊಡ್ತವನೆ ಬಚ್ಚಾರ್ ಫ್ರೀ, ಅದಕ್ಕೆ ಅದಕ್ಕೆ ಹಾಕ್ಲೇಬೇಕು. ಈ ಬಾರಿ ಕಾಂಗ್ರೆಸ್ನತ್ತ ನಡಿಬೇಕು. ಏಕೆ ಅಂದರೆ ಮೋದಿ ಒಬ್ಬ ಸುಳ್ಳುಗಾರ, ಎಂಥ ಪ್ರಪಂಚದ ಇಂಥ ಪ್ರಧಾನಿಗಳನ್ನು ನಾವು ನೋಡಲಿ ಇಷ್ಟು ವರ್ಷದಲ್ಲಿ. ಯಾರೋ ಹೇಳ್ತಾರೆ ದುಡ್ಡು ಕೊಟ್ಟು ಹೇಳಿಸ್ತಾ ಇರ್ಬೋದು, ಮೋದಿ 10 ವರ್ಷದ ಸಾಧನೆ ಮಾಡಿ ಏನು ಮಾಡಿದ್ದಾರೆ ಶ್ವೇತಪತ್ರ ಹೊಡೆಸಲಿ. ಈಗ 100,000 ಅಪಾಯಿಂಟ್ ಮಾಡಿದ್ದಾರೆ, ಯಾವ ಕಮ್ಯುನಿಟಿ ಕೊಟ್ಟಿದ್ದಾರೆ ಅದನ್ನು ಅನೌನ್ಸ್ ಮಾಡಲಿ. ನಮ್ಮ ಕರ್ನಾಟಕ ಕೊಟ್ಟಂಥ ಕೊಡುಗೆ ಏನವರು, 26 ಸಂಸದರು ಸಂಡರು ಅವರು ನಮ್ಮ ರಾಜ್ಯದಿಂದ ಗೆದ್ದೋದಂಥವ್ರು. ಆದ್ದರಿಂದ ಎಲ್ಲ ಜನರ ಕ್ಷೇಮಾಭಿವೃದ್ಧಿಗೆ ಒಳ್ಳೆಯ ಸರ್ಕಾರ ಅಂದರೆ ಕಾಂಗ್ರೆಸ್. ನಾನೀಗ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಳವಳ್ಳಿಯ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಲೋಕಸಭಾ ಚುನಾವಣೆ ಬರ್ತದೆ ಸರ್, ನಿಮ್ಮ ಮತ ಯಾರಿಗೆ ಯಾಕೆ? ಸರ್, ನಮ್ಮ ಮತ ಸ್ಟಾರ್ ಚಂದ್ರು. ನಾವು ಅವರು ಎಲ್ಲೇ ಇರಲಿ, ಕಾಂಗ್ರೆಸ್ ಅಂತಂದಮೇಲೆ ಇಲ್ಲಿ ಬಲಿಷ್ಠವಾಗಿದೆ, ಮಂಡ್ಯದಲ್ಲಿ ಬಲಿಷ್ಠವಾಗಿದೆ. ಯಾರೇ ಅಭ್ಯರ್ಥಿ ಆದರೂ ಕಾಂಗ್ರೆಸ್ಸು ಜಯಬೇರಿಗೆ ಆಗುತ್ತೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ, ಈ ರಾಷ್ಟ್ರದ ಏಕತೆ ಸಹಬಾಳ್ವೆಯಿಂದ ಬಾಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕ್ಬೇಕು ಸರ್. ರೈಟ್. ಬಟ್ ಮಂಡ್ಯದಲ್ಲಿ ಬಹುತೇಕ ಮಂದಿ ಸ್ಟಾರ್ ಚಂದ್ರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಸರ್. ಇಲ್ಲಿ ಸ್ಟಾರ್ ಚಂದ್ರು ಮುಖ್ಯ ಅಲ್ಲ, ಸಂವಿಧಾನ ಪ್ರಜಾಪ್ರಭುತ್ವ ಉಳಿವಿಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿರೋದು ಮುಖ್ಯ ಸರ್. ಕಾಂಗ್ರೆಸ್ಗೆ. ಕಾಂಗ್ರೆಸ್ ಯಾಕೆ ಸರ್? ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಅವರು ಇದಾರಲ್ಲ ಅದಕ್ಕೆ, ಅದರಿಂದ. ಸ್ಟಾರ್ ಚಂದ್ರ ನಮ್ಗೆ ಯಾರಂತ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವ್ರು ಕಂಡ್ರೆ ನಮ್ಗೆ ಅಪಾರ ಪ್ರೀತಿ ಇದೆ, ಅದರಿಂದ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹಾಕೋದು. ಮೋದಿ ಅಂದರೆ ಕೆಲವು ಯೋಜನೆಗಳು, ಡಿ ಎಂ ಕಿಶಾನ್ ಇರ್ಬೋದು, ಮತ್ತು ನಮ್ಮ ದೇಶ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ 3rd-4th ಪ್ಲೇಸಿಗೆ ಬಂದಿದೆ. ಹಾಗಾಗಿ ಸರಿ, ನಾವೆಲ್ಲ ಮೋದಿಗೆ ನಿರ್ಧಾರ ಮಾಡಿದ್ವಿ. ಈ ಮಂಡ್ಯ ಜಿಲ್ಲೆಯಿಂದ ಜೆ ಡಿ ಎಸ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಗೆ ನಾವು ನೋಡಿದ್ರಲ್ಲ. ಇದಿಷ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರ ಹೃದಯಾಂತರಳದ ಮಾತುಗಳು. ಒಂದೆಡೆ ಎನ್ ಡಿ ಎ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತೀನಿ ಅಂದರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ವರ್ಚಸ್ಸಿನಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಮತ ಹಾಕ್ತೀನಿ ಅಂತಿದ್ದಾರೆ. ಆದರೆ ಯಾರಿಗೆ ಮತ ಹಾಕ್ತಾರೆ, ಯಾರನ್ನು ಮನೆಗೆ ಕಳಿಸ್ತಾರೆ ಅನ್ನೋದು ಇನ್ನೂ ಕೂಡ ನಿಗೂಢ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.